ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಅತ್ಯಾಚಾರಿ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪೊಲೀಸ್ ಠಾಣಾ ಟಾಯ್ಲೆಟ್ ರೂಮ್ನಲ್ಲಿ ನಡೆದಿದೆ. ಯಂಕಂಚಿ ನಿವಾಸಿ ಹಾಗೂ ದಿಲ್ದಾರ್ ಡಾಬಾ ಮಾಲೀಕ ದೇವೇಂದ್ರ ಸಂಗೋಗಿ ಆತ್ಮಹತ್ಯೆಗೆ ಶರಣಾದ ಅತ್ಯಾಚಾರಿ ಆರೋಪಿಗಳು. ಇನ್ನು ಯಂಕಂಚಿ ಡಾಬಾದಲ್ಲೇ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಎಂದು ಆಗಸ್ಟ್ 27ರಂದು ಸಿಂದಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಕ್ಕಾಗಿ ಆರೋಪಿ ದೇವೇಂದ್ರ ಬಂಧಿಸಲಾಯಿತು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸದೆ ಆರೋಪಿಯನ್ನ ಠಾಣೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು ಎಂದು ಹೇಳಲಾಗ್ತಾ ಇದೆ. ವ್ಯಾಪ್ತಿಯಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ಪೋಕ್ಸೊ ಕಾಯ್ದೆ ಅನ್ವಯ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿ ಅವರನ್ನು ನಾವು ದಸ್ತಗಿರಿ ಪಡಿಸಿದ್ವಿ. ಆ ದಸ್ತಗಿರಿ ರಾತ್ರಿ ದಸ್ತಗಿರಿ ಮಾಡಿ ತಗೊಂಡು ಬಂದಿದ್ದರು. ಅವರು ರಾತ್ರಿಯ ವೇಳೆಯಲ್ಲಿ ನಾನು ಟಾಯ್ಲೆಟಿಗೆ ಹೋಗಿ ಬರ್ತೇನೆ ಅಂತೇಳಿ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಕೇಳಿದ್ದಾರೆ. ಆವಾಗ ಅವರು ಟಾಯ್ಲೆಟಿಗೆ ಕಳಿಸಿದಂಥ ವೇಳೆಯಲ್ಲಿ ಅವರು ಈ ಮನಸ್ಸಿಗೆ ನೋವು ಮಾಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಆ ಆತ್ಮಹತ್ಯೆ ಪ್ರಯತ್ನ ಮಾಡಿದ ತಕ್ಷಣವೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟಲ್ನಲ್ಲಿ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ, ನೀವು ಬಿಜಾಪುರಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ತೆಗೆದುಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ ಅಂತೇಳಿ ಈಗ ತಾನೇ ತಿಳಿದು ಬಂದಿದೆ. ಅದರ ನಾವು ಸರ್ಕಾರಿ ನೀತಿ ನಿಯಮಾವಳಿಗಳ ಪ್ರಕಾರ ಏನು ಈ ರೀತಿಯ ಪ್ರಕರಣಗಳಲ್ಲಿ ನಾವು CIDಗೆ ಈ ಪ್ರಕರಣವನ್ನು ಒಪ್ಪಿಸಬೇಕಾಗ್ತದೆ ಮತ್ತು ಎಲ್ಲ ರೀತಿಯ ನೀತಿ ನಿಯಮಾವಳಿಗಳನ್ನು ನಾವು ಕೂಲಂಕುಷವಾಗಿ ನಾವು ಅಬ್ಸರ್ವ್ ಮಾಡ್ತೀವಿ ಮತ್ತು ಯಾವುದೇ ವಿಧವಾದ ಇದರಲ್ಲಿ ತೊಂದರೆ ಇಲ್ಲ. ನಾವು ಪ್ರೊಸೀಜರ್ಸ್ ಪಕ್ಕಾ ಫಾಲೋ ಮಾಡಿ ಏನು ನ್ಯಾಯಯುತವಾಗಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅದು ತಗೋತೀವಿ. ಈಗ ಅವರು ಪೋಷಕರು ಸಿಂಧಗಿ ಪೊಲೀಸ್ ಠಾಣೆ ಎದುರಿಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು ಈ ರೀತಿಯ ಪ್ರಕರಣಗಳಾದಾಗ ಅವರ ಸಂಸಾರದವ್ರಿಗೆ ನೋವಾಗೋದು ಬಹಳ ಸಹಜ. ಆದರೆ ನಾವು ನಮ್ಮ ಕೆಲಸವನ್ನು ನಾವು ನಿರ್ವಹಿಸಬೇಕಾಗ್ತದೆ. ನಾನು ಅವರ ಸಂಸಾರಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಬಯಸ್ತೀನಿ. ಇದು ಸರಿಯಾದ ಕ್ರಮ ಅಲ್ಲ. ಅವರು ಕ್ರಮ ಈ ರೀತಿಯ ಡಿಸಿಷನ್ ತೆಗೆದುಕೊಳ್ಬಾರ್ದಾಗಿತ್ತು. ಅವ್ರ ಬಗ್ಗೆ ನಮಗೂ ಸಹ ಬೇಜಾರಿದೆ. ಅವರ ಸಂಸಾರದವ್ರಿಗೆ ನಾನು ಸಾಂತ್ವನ ಹೇಳೋದಕ್ಕೆ ಬಯಸ್ತೀನಿ ಮತ್ತು ಈ ಪ್ರತಿಭಟನೆ ಮಾಡುವಂಥದ್ದು ಅದು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾವು ಅವರಿಗೆ ಏನು ನ್ಯಾಯಯುತವಾಗಿ ಕಾನೂನು ರೀತಿಯ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಖಂಡಿತವಾಗಿ ತೆಗೆದುಕೊಳ್ತೀವಿ. ಅದು ವಹಿಸೋದ್ರ ಬಗ್ಗೆ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆದರೆ ಈ ರೀತಿಯ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಅದನ್ನು CIDಗೆ ವಹಿಸುವಂಥದ್ದು ಒಂದು ವಾಡಿಕೆ ಆಗಿ ಕಂಡು ಬಂದಿದೆ. ಅದರ ಪ್ರಕಾರ ಕಾನೂನಿನ ರೀತಿಯ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ನಿನ್ನೆ ತಡರಾತ್ರಿ ಆರೋಪಿ ಶೌಚಾಲಯಕ್ಕೆ ಹೋಗ್ತೇನಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಆರೋಪಿಯ ಕುಟುಂಬಸ್ಥರು ಸಿಂದಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ತಕ್ಷಣ ಪೊಲೀಸರು ಎಚ್ಚೆತ್ತುಕೊಂಡು ಮುತ್ತಿಗೆ ಹಾಕಲು ಬಂದ ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸಿದ್ರಿಂದ ಠಾಣೆಯ ಎದುರೇ ಕುಳಿತು ಮೃತ ಆರೋಪಿಯ ಪತ್ನಿ, ತಾಯಿ, ಮಕ್ಕಳು, ಸಂಬಂಧಿಕರು ಇದು ಆತ್ಮಹತ್ಯೆ ಅಲ್ಲ, ಪೊಲೀಸರು ಹೊಡೆದು ಸಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ರು. ಇದರಿಂದ ಠಾಣೆಯ ಸುತ್ತಮುತ್ತಲು ಕೆಲ ಕಾಲ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಅಂಬರೀಶ್ ಸುಣಗಾರ್, ಕನ್ನಡ ಟಿವಿ, ಸಿಂದಗಿ. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ವ್ಯಕ್ತಿಯನ್ನು ನಾವು ಕೇಸಲ್ಲಿ ಕರ್ಕೊಂಡು ಬಂದಿದ್ವಿ. ಆ ಕೇಸನ್ನು ತನಿಖೆ ಮಾಡಬೇಕು, ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು. ಆದರೆ ಇವರು ಮನಸ್ಸಿಗೆ ಬೇಸರ ಮಾಡಿಕೊಂಡು ಈ ರೀತಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಯಾವ ಯಾವ ಅಧಿಕಾರಿಗಳದ್ದು ಇದರಲ್ಲಿ ತಪ್ಪಿದೆ ಅದನ್ನು ನಾವು CIDಗೆ ಕೊಟ್ಟು ತನಿಖೆ ಮಾಡ್ತೀವಿ.
ಸಿಐಡಿಗೆ ಕೊಟ್ಟು ತನಿಖೆ ಮಾಡಿಸ್ತೀವಿ. ಯಾವ ಅಧಿಕಾರಿಗಳಿಂದ ತಪ್ಪಾಗಿದೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋ. ಈ ಮಾತನ್ನ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ.